ನಾಯಕರಾಗಿರುವ, ಅದೇ ರೀತಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಂತ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರನ್ನ ಒಂದು ನಾಯಿ ಬಂದಾಗ ಈ ನಾಯಿಯನ್ನ ತೋರಿಸಿ ರಾಹುಲ್ ಗಾಂಧಿ ಇಂತ ಒಂದು ನಾಯಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಭರಶೆಟ್ಟಿಗೆ ಆ ನಾಯಿಯಷ್ಟು ಗೌರವ ಇಲ್ಲ, ಅವರಿಗೆ ನಾಯಿಯಷ್ಟು ಒಂದು ಬುದ್ಧಿ ಇಲ್ಲ. ಆ ಬುದ್ಧಿ ಇದ್ದಂತ ಶಾಸಕ ಇಡೀ ಶಾಸಕರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವರೇನು ಮಾತನಾಡಿದ್ದಾರೆ ಅದು ಬಹುಶಃ ಅವರಿಗೆ ಬುದ್ಧಿಭ್ರಮೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ. ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿದಂತ ಮಾತು, ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಂತ ಭಾಷಣವನ್ನು ನಾನು 5 ಬಾರಿ ಕೇಳಿದ್ದೇನೆ. ನಾನು ಒಬ್ಬ ಶಾಸಕನೇ, ಒಬ್ಬ ಲೋಕಸಭಾ ಸದಸ್ಯ ತನ್ನ ಮಾತನ್ನ ಆತಾಡುವಂತ ಸಂದರ್ಭದಲ್ಲಿ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನು ನಡೀತಾ ಇದೆ, ಬಿಜೆಪಿ ಹೇಗೆ ಸಮಾಜವನ್ನು ಹೊಡೆಯುತ್ತಾ ಇದೆ, ಯಾವ ರೀತಿ ಹಿಂದೂಗಳ ಹೆಸರನ್ನ ಬಳಸಿ ರಾಜಕಾರಣ ಮಾಡಿ ಇವತ್ತು ಹಿಂದೂಗಳ ಬಗ್ಗೆ ಮಾಡಿದಂತ ಮಾತುಗಳು ಸಮಾಜವನ್ನು ಹೊಡೆಯುತ್ತದೆ ಅಂತೇಳಿದ್ರ ಬಗ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬರೇ ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ, ರಾಹುಲ್ ಗಾಂಧಿ ಅವರು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ಸಿಖ್ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ಜೈನ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಎಲ್ಲಾ ಧರ್ಮಗಳು ಸಮಾಜದಲ್ಲಿ ಶಾಂತಿ ಸಹೋದರತೆ ಮತ್ತು ಏಕತೆಯನ್ನು ಬಯಸ್ತಾ ಇದೆ. ಆದರೆ ಬಿಜೆಪಿ ಅವರು ಸತತವಾಗಿ 80% ಈ ದೇಶದಲ್ಲಿ ಇರ್ತಕ್ಕಂತ ಜನಸಂಖ್ಯೆಗೆ ತಪ್ಪು ದಾರಿಗೆ ಕೊಂಡೋಗಿ ಹಿಂದುತ್ವದ ಹೆಸರಿನಲ್ಲಿ ಪಕ್ಷವನ್ನ ಹೊಡೆದು ಅಣ್ಣ ಸಂಬಂಧಿನಾಗಿ ಬಾಳುತ್ತಿದ್ದಂತ ಈ ದೇಶದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇಳಿ ವಿಭಜನೆಯನ್ನು ಮಾಡಿ ದೇಶವನ್ನ ಒಡೆಯುತ್ತಿದ್ದಾರೆ ಅಂತೇಳುವ ಮಾತನ್ನು ಹೇಳಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅನೇಕ ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರ ಭಾಷಣವನ್ನ ಉಲ್ಲೇಖ ಮಾಡಿ ಹೇಳಿದ್ರು, ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮಕ್ಕೆ ಅವಹೇಳನೆ ಮಾಡಿಲ್ಲ, ಅವಹೇಳನಕಾರಿಯಾದಂತ ಮಾತುಗಳನ್ನ ಆಡಿಲ್ಲ. ರಾಹುಲ್ ಗಾಂಧಿ ಅವರ ಮಾತು ಈ ದೇಶದಲ್ಲಿ ಶೇಕಡ 100 ಜನಸಂಖ್ಯೆಯನ್ನು ಒಟ್ಟು ಮಾಡತಕ್ಕಂತ ಮಾತುಗಳು ಅಂತ ಹೇಳಿದ್ರು. ಆದ್ರೆ ಭರಶೆಟ್ಟಿ ಅವರಿಗೆ, ವೇದವಾಸ ಕಾಮತಿಗೆ, ಡಾಕ್ಟರ್ ಬ್ರಿಜೇಶ್ ಚೌಟರಿಗೆ ಇದು ಅರ್ಥ ಆಗಿಲ್ಲ. ಅವರ ತಲೆಯಲ್ಲಿ ಮತಾಂಧತೆ ಇದೆ, ಅವರ ತಲೆಯಲ್ಲಿ ಎಲ್ಲಿಯೋ ಒಂದ್ ಕಡೆ ಹಿಂದೂ ಸಮಾಜ ನಮ್ಮನ್ನು ಕೈ ಬಿಡ್ತಾ ಇದೆ, ನಾವು ಸೋಲ್ತಾ ಇದ್ದೇವೆ ಈ ದೇಶದಲ್ಲಿ. ಎಲ್ಲಿ ಹಿಂದುತ್ವವನ್ನ ಹಿಂದೂ ಸಮಾಜವನ್ನ ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಬಿಜೆಪಿ ಅವರು, ಅದು ಇವತ್ತು ಸಮಾಜಕ್ಕೆ ತಿಳಿದಿದೆ, ಹಿಂದೂ ಸಮಾಜಕ್ಕೆ ಅರ್ಥ ಆಗಿದೆ. ಬಿಜೆಪಿ ಅವರು ರಾಜಕೀಯ ಉದ್ದೇಶಕ್ಕಾಗಿ ಅಧಿಕಾರಕ್ಕಾಗಿ ಸಮಾಜವನ್ನ ಹೊಡೆಯುತ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂತ ಹಿಂದೂ ಧರ್ಮದ ಏ ಉದ್ದೇಶ ಏನಿದೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ. ಈ ದೇಶದ ಜನತೆ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ 245 ಸೀಟುಗಳನ್ನ ಕೊಡುವ ಮೂಲಕ ಬಿಜೆಪಿಯನ್ನ ಸೋಲಿಸಿದ್ದಾರೆ. ನಾಚಿಕೆ ಮರ್ಯಾದೆ ಇದ್ದಿದ್ರೆ, ಇವರಿಗೆ ಏನಾದ್ರು ಗೌರವ ಇದ್ದಿದ್ರೆ ಇವರು ಇವತ್ತು ದೇಶದಲ್ಲಿ ಅಧಿಕಾರ ಮಾಡಬಾರ್ದಾಗಿತ್ತು. ಅದನ್ನು ಬಿಟ್ಟು ಅಧಿಕಾರಕ್ಕೋಸ್ಕರ ನಾವು ಯಾವ ಜಾಗಕ್ಕೂ ಸಿದ್ಧ ಅಂತೇಳಿ ಇವತ್ತು ಮಿತ್ರ ಪಕ್ಷದವರನ್ನ ತೆಗೆದುಕೊಂಡು ಅಧಿಕಾರ ಮಾಡುವ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ಬಂದಿದ್ರೆ ಅವರು ಮಾಡಿದಂತ ಈ ಹಿಂದೂ ಸಮಾಜ ವಿರೋಧಿ ಕೆಲಸಗಳು ಏನಿದ್ದಾವೆ ಅದೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಭರಶೆಟ್ಟಿ, ನಳಿನ್ ಕುಮಾರ್ ಕಟೀಲ್ ಅವರೇ, ಬ್ರಿಜೇಶ್ ಚೌಟರ್ ಅವರೇ, ವೇದವಾಸ ಕಾಮತ್ ಅವರೇ, ನಿಮ್ಗೆ ಒಂದು ಮಾತು ಹೇಳ್ತೇನೆ, ಬಡವರ ಬಗ್ಗೆ ಮಾತಾಡ್ತಿರಲ್ಲ. ಇವತ್ತು ಭಾರತ ಹಕ್ಕಿಯಿಂದ ದೇಶ ಪ್ರಧಾನಮಂತ್ರಿ ಅವರು ಎಲ್ಲ 80% ಹಿಂದೂ ಸಮಾಜ ಇರುವಂತ ದೇಶಕ್ಕೆ ಜಾರಿಗೆ ತಂದಿರಲ್ಲ, ಅಲ್ಪಸಂಖ್ಯಾತರಿಗೂ ಜಾರಿಗೆ ತಂದಿರಲ್ಲ, ಅದು 3 ತಿಂಗಳಲ್ಲಿ ಬಂದ್ ಮಾಡಿದ್ರಲ್ಲ ಭಾರತ್ ಅಕ್ಕಿ ಯೋಜನೆಯನ್ನು.
ಅದರ ಬಗ್ಗೆ ಏನಾದ್ರೂ ಬಾಯಿ ಬಿಚ್ಚಿದ್ದೀರಾ? ಅದರ ಬಗ್ಗೆ ಏನಾದ್ರೂ ಮಾಡಿ ಮಾತಾಡಿದ್ರಾ? ಭಾರತಕ್ಕೆ ಬಂದು ಮಾಡಿ ಈ ದೇಶದ ಜನರಿಗೆ ಬಡತನ ನಿರ್ಮೂಲನೆ ಮಾಡ್ತೀರಿ ಅಂತ ಹೇಳಿಕೊಂಡು ಪ್ರಾರಂಭ ಮಾಡಿದಂತ ಯೋಜನೆ ಬಂದು ಮಾಡಿದಾಗ ತುಟಿಕ್ ಪಿಟಿಕ್ ಅನ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ, ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಇವತ್ತು ಅದನ್ನ ಟೋಗಿ ಮಾಡಿ ಕಳ್ಳತನ ಮಾಡಿ ಆ ಪರೀಕ್ಷೆಯಲ್ಲಿ ದುಡ್ಡು ಮಾಡಿ ಅವ್ಯವಹಾರ ನಡೆದಾಗ ಲಕ್ಷಾಂತರ ಹಿಂದೂ ಸಮಾಜದ ವಿದ್ಯಾರ್ಥಿಗಳು, ಬಹುಸಂಖ್ಯಾತರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ಅದರ ಬಗ್ಗೆ ಮಾತಾಡುವಂತ ಶಕ್ತಿ ಡಾಕ್ಟರ್ ಭರಶೆಟ್ಟಿಗಾಗ್ಲಿ, ವೇದವಾಸ ಕಾಮತಿಗಾಗ್ಲಿ, ಅಥವಾ ಡಾಕ್ಟರ್ ಬ್ರಿಜಿ ಚೌಟರಿಗಾಗ್ಲಿ ಹಿಂದೆ ಬರಲಿಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀರಿ. ರಾಹುಲ್ ಗಾಂಧಿ ಅವರು ಮನೆ ಅಡಿಗೆ ಕೋಣೆಯಲ್ಲಿ ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರ ಭಾಷಣ ಮನೆ ಅಡಿಗೆ ಕೋಣೆಯಲ್ಲಿ ಆಗಿರ್ಲಿಲ್ಲ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎರಡು ಕಡೆ ಚುನಾವಣೆಯನ್ನ ಸ್ಪರ್ಧಿಸಿ 5 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದ ಗೆದ್ದು ಬಂದಿದ್ದ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಲೋಕಸಭೆಯಲ್ಲಿ ಮಾತಾಡುವಂತ ಸಂದರ್ಭ ನಿಮ್ಮ ಬಿಜೆಪಿಯ ಎಲ್ಲ ಹೋಲ್ಸೇಲ್ ಗಿರಾಕಿಗಳಿದ್ರು, ಹೋಲ್ಸೇಲ್ ಗಿರಾಕಿಗಳು ಮೋದಿಯಿಂದ ಹಿಡಿದು ಅಮಿತ್ ಶಾದಿಂದ ಹಿಡಿದು ಎಲ್ಲ ಹೋಲ್ಸೇಲ್ ಗಿರಾಕಿಗಳಿದ್ರು. ಆ ಹೋಲ್ಸೇಲ್ ಗಿರಾಕಿಗಳಿಗೆ ರಾಹುಲ್ ಗಾಂಧಿ ಮುಟ್ಟುವ ಧೈರ್ಯ ಬರಲಿಲ್ಲ. ನೀವು ಯಾವ ಚಿಲ್ಲರೆ ಗಿರಾಕಿರಿ? ಹೋಲ್ಸೇಲ್ ಗಿರಾಕಿ ಅವರಿಗೆ ಅವರ ಬಗ್ಗೆ ಮಾತಾಡಿ ಈ ದೇಶದ ಜನರಿಗೆ ಅವರು ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ನಿಮ್ಮಂತ ಚಿಲ್ಲರೆ ಗಿರಾಕಿಗಳನ್ನು ನಾವು ಪರಿಗಣಿಸ್ತೇವ? ಬರಶೆಟ್ರೆ, ಇವರ ಚಿಲ್ಲರೆ ಗಿರಾಕಿರಿ. ನೀವು ರಾಹುಲ್ ಗಾಂಧಿ ಮಾತಾಡುವ ಯಾವ ನೈತಿಕತೆ ನಿಮ್ಮಲ್ಲಿದೆ? ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ 3,500 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ದೇಶದ ಸಮಸ್ಯೆಯನ್ನು ಅರ್ಥವರು, ಭಾರತ ಜೋಡೋ ಯಾತ್ರೆಯನ್ನು ಮಾಡತಕ್ಕಂಥವರು, ಈ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ದಿನಗಳ ಕಾಲ ಪಾದಯಾತ್ರೆ ಮೂಲಕ ತೆರಳಿ ಈ ದೇಶ ಉದ್ದಗಲಕ್ಕೆ ಸುತ್ತಾಡಿದವರು, ಭಾರತ್ ನ್ಯಾಯ ಯಾತ್ರೆ ಮೂಲಕ ಇದೇ ದೇಶದ ಉದ್ದಗಲಕ್ಕೂ ದೇಶದ ಎಲ್ಲ ರಾಜ್ಯಗಳಿಗೂ ಭೇಟಿ ನೀಡಿದಂತ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅದು ರಾಹುಲ್ ಗಾಂಧಿ ರೀ. ನಿಮ್ಮ ಮೋದಿ ಅಲ್ಲ ರೀ, ಮೋದಿ ಅವರು ಏನು ದೇಶಕ್ಕೆ ಮಾಡಿಲ್ಲ ರೀ. ಬರೇ ಹಿಂದುತ್ವವನ್ನ ತೆಗೆದುಕೊಂಡು ಇಂದು ಸಮಾಜವನ್ನ ಹೊಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಈ ದೇಶಕ್ಕಾಗಿ ಏನನ್ನೂ ಮಾಡದ ಒಬ್ಬ ನಿಷ್ಕ್ರಿಯ ಪ್ರಧಾನಮಂತ್ರಿ ಇದ್ದಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳುವುದನ್ನ ನಾವು ಧೈರ್ಯವಾಗಿ ಹೇಳಿಕ್ಕೆ ಬಯಸ್ತೇವೆ. ನಿಮ್ಗೆ ಏನಾದರೂ ಗೌರವ ಇದ್ದಿದ್ರೆ, ಈ ದೇಶದ ಬಗ್ಗೆ ಗೌರವ ಇದ್ದಿದ್ರೆ ನೀವೇನಾಯ್ತೀರಿ? ನಾವು ಲೋಕಸಭೆ ಉಲಾಯಿಸ್ಬೋದು, ಆರಕ್ಕೆ ಕೆಪ್ತಂಡಕ್ಕೆ ರಟ್ಟ ಹಾಕೊಳ್ಳುವುದು ನಿಮ್ಮ ಹತ್ರ ತಾಕತ್ ಇದೆಯೇನ್ರಿ? ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಮುಟ್ರಿ, ನೀವು ಪಕ್ಷದ ಕಾರ್ಯಕರ್ತರಿಗೆ ಮುಟ್ರಿ, ಮತ್ತೆ ಪರಿಸ್ಥಿತಿ ಏನಾಗ್ತದೆ ನೋಡಿ. ಯಾಕಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಈ ದೇಶದಲ್ಲಿ ಮಾತಾಡುವುದ ಹಕ್ಕಿದೆ. ನಿಮ್ಮ ಬಗ್ಗೆ ಏನು, ನಿಮ್ಮ ಬಗ್ಗೆ ತಕರಾರು ಏನು, ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ತಕರಾರು ಏನು, ಅದನ್ನು ಮೊದಲು ಸ್ಪಷ್ಟ ಮಾಡ್ರಿ. ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ವೇದಿಕೆಯಲ್ಲಿ ಮಾತಾಡಿದ್ದಾರೆ, ನೀವು ಶಾಸಕರಿದ್ದೀರಿ, ನಾನು ಶಾಸಕರಿದ್ದೇನೆ, ಚರ್ಚೆ ಮಾಡೋದ್ರಿ ಲೋಕಸಭೆಗಳಲ್ಲಿ, ರಾಜ್ಯಸಭೆಗಳಲ್ಲಿ, ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ಗಳಲ್ಲಿ. ಆ ಶಕ್ತಿ ಇಲ್ಲದ, ತಾಕತ್ತಿಲ್ಲದ, ದಮ್ಮಿಲ್ಲದ ವ್ಯಕ್ತಿಗಳು ನೀವು ಇವತ್ತು ಏಕವಚನದಲ್ಲಿ ರಾಹುಲ್ ಗಾಂಧಿಗೆ ಮಾತಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಈ ದೇಶದ ಅತ್ಯಂತ ದೊಡ್ಡ ಸ್ಥಾನವನ್ನು ಜನರ ಮನಸ್ಸಿನಲ್ಲಿ ಗಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇಲ್ಲಿ ಇರದೇ ಇರಲಿ, ಸತತವಾಗಿ ಹಾದಿ ಬೀದಿಗಳಲ್ಲಿ ಹೋಗಿ ಜನರ ಬಗ್ಗೆ ಸಮಸ್ಯೆಗಳನ್ನ ಕೇಳಿದ್ದಾರೆ. ಹೋಟೆಲ್ಗಳಲ್ಲಿ ಕೂತು ಇಡ್ಲಿ ತಿಂದಿದ್ದಾರೆ, ಸೆಲೂನ್ಗಳಿಗೆ ಹೋಗಿ ಸೇವಿಂಗ್ಸ್ ಮಾಡಿದ್ದಾರೆ, ಬಡತನ ಜೊತೆ ಕೂತ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಮೋದಿ ಯಾರ ಜೊತೆ ಇವತ್ತು ಸಂಧಾನ ಮಾಡಿದ್ದಾರೆ? ಒಬ್ಬ ಪ್ರಸ್ತುತ ಕಾನ್ಫರೆನ್ಸ್ ಅನ್ನ ಕರೆದು ಮಾತಾಡದೆ ಶಕ್ತಿ ಇಲ್ಲದಂತ ದೇಶದ ಪ್ರಧಾನಮಂತ್ರಿ ಇವತ್ತು ಅವರ ಬಗ್ಗೆ ನೀವು ಡಿಫೆಂಡ್ ಮಾಡಿ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನ ಮಾಡ್ತೀರಿ. ನೀವು ಅವಹೇಳನ ಮಾಡಿದ್ದೇ ಸರಿ. ಇವತ್ತು ಈ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ಎದ್ದಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ 200-300 ಜನ ಕಾರ್ಯಕರ್ತರು ಸೇರ್ತಾರೆ ಅಂತಾದ್ರೆ ರಾಹುಲ್ ಗಾಂಧಿ ಬಗ್ಗೆ ನೀವು ಮಾತಾಡಿದಂತ ಮಾತುಗಳನ್ನ ಒಂದು ದೊಡ್ಡ ಶಬ್ದಗಳಲ್ಲಿ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನಿಮ್ಮನ್ನ ಛೇಮಾಜಿ ಹಾಕ್ಲಿಕ್ಕೆ ನಿಮ್ಮ ನೀವು ಮಾಡಿದಂತ
ಏನು ಇನ್ಸಲ್ಟ್ ಇದೆ? ಇಡೀ ನಿಮ್ಮ ಮತದಾರರಿಗೆ ಮಾಡಿದಂತ ನೀವೊಂದು ಅವಹೇಳನೆ, ಅವಮಾನ ಅಂತ ನಾವಂತೂ ಭಾವಿಸಿಕೊಂಡಿದ್ದೇವೆ. ಬಂಧುಗಳೇ, ಈ ಒಂದು ಪ್ರತಿಭಟನೆ ರಾಹುಲ್ ಗಾಂಧಿ ಅವರಿಗೆ ಅವಹೇಳನೆ ಮಾಡಿದ್ದು ಮಾತ್ರ ಅಲ್ಲ, ಭಾರತ ದೇಶದ 135 ಕೋಟಿ ಜನರಿಗೆ ಮಾಡಿದಂತ ಅವಮಾನ ಇದು, ದೇಶದ ಲೋಕಸಭೆಗೆ ಮಾಡಿದಂತ ಅವಮಾನ, ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅವಮಾನ. ಪ್ರಜಾಪ್ರಭುತ್ವದಲ್ಲಿ ಲೋಕಸಭೆಯಲ್ಲಿ ಮಾತಾಡದೆ ಮತ್ತೆ ಇಲ್ಲಿ ಬರಶೆಟ್ಟಿ ಅವರ ಮನೆಯಲ್ಲಿ ಮಾತಾಡ್ಬೇಕಾ? ಬರಶೆಟ್ಟಿ ಅವರ ಮನೆಯಲ್ಲಿ ಮಾತಾಡ್ಬೇಕಾ? ಎಲ್ಲಿ ಮಾತಾಡ್ಬೇಕು? ಬರಶೆಟ್ಟಿ ಹೇಳ್ಬೇಕು, ಏನಮಸ್ಕಾರ ಅಂತ ಹೇಳ್ಬೇಕು, ಡಾಕ್ಟರ್ ಪ್ರತಿಷ್ಠೆ ಅಂತ ಹೇಳ್ಬೇಕು. ಲೋಕಸಭೆಯಲ್ಲಿ ಮಾತಾಡುವಂತದ್ದು ಗಂಡಸುತನ. ಇಲ್ಲಿ ಬೀದಿಯಲ್ಲಿ 4 ಜನರನ್ನ ತೆಗೆದುಕೊಂಡು ಮಾತಾಡ್ತಿರಲ್ಲ, ಅದಕ್ಕೆ ಏನನ್ಬೇಕು ಅಂತ ಭರಶೆಟ್ಟಿಗೆ ಉತ್ತರ ಕೊಡಬೇಕು. ನಾನು ಇವತ್ತು ಮಾತ್ರ ಹೇಳ್ತೇನೆ, ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವೂ ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇಷ್ಟೇ ಮಾತನ್ನ ಬಿಜೆಪಿ ಅವರು ಹೇಳಿದಂತ ವಿಚಾರಗಳು, ಅವರು ಮಾತಾಡಿದಂತ ಮಾತ್ರ. ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ, ನಾಯಿ ಮನುಷ್ಯರು ಕೊಡುವಂತ ಗೌರವ, ಒಂದು ಸಾಕಿದ ನಾಯಿಗೆ ಕೃತಜ್ಞತೆ ಇರ್ತದೆ. ಇವತ್ತು ಬಿಜೆಪಿ ಅವರು ಏನಾದ್ರೂ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇವತ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ರೆ, ಇವತ್ತು ಭರಶೆಟ್ಟಿ ಅವರು MLA ಆಗಿದ್ರೆ, ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರಶೆಟ್ಟಿ MLA ಆಗಿದ್ದಾರೆ, ಕ್ಯಾಪ್ಟನ್ ಚೌಟ ಸಂಸದನಾಗಿದ್ದಾರೆ, ಬೇರುವಾಸ್ ಕಾಮತ್ MLA ಆಗಿದ್ದಾರೆ. ಹೊರತು ಅವರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ. ಬಿಜೆಪಿ ಅವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು, ಈ ಹೇಳಿಕೆಯಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಬಿಜೆಪಿಗಳು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಲಿಕ್ಕೆ ವಿರೋಧ ಮಾಡಿದ್ದರಲ್ಲಿ ಮೊದಲನೇದಾಗಿ RSS ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು. ಆದ್ರೆ ಇವತ್ತು ನಾವು ಸಮಾಜವನ್ನ ಕಟ್ಟಿದ್ದೇವೆ, ಸಮಾಜವನ್ನ ಬೆಳೆಸಿದ್ದೇವೆ, ಸಮಾಜ ಎಲ್ಲ ವರ್ಗಗಳ ಜನರಿಗೆ ಶಾದಿ ನಿಂಬದಿಯ ಕೊಡುವ ಪ್ರಯತ್ನಿಸಿದ್ದೇವೆ ಅಂತ ಹೇಳಿ ಸಮಾಜವನ್ನು ಕಟ್ಟುತ್ತೇವೆ. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಸೋನಿಯಾ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.